ಮೋನೆ 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 ಅಂದ್ರೆ ಮೋನೆ ಅಂದ್ರೆ ಮೈ ಸಣ್ಣಂದ ಅನ್ ಮೂಗು ಅಂದ ಇದು ಮೂಗು ಅಲ್ಲ ಇದು ಮೂಗು ಇದು ಮಗು 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 ಇಲ್ಲಿ ಮಗು ಮಗು ಅಂತ ಕ್ಷಣ ಇದ್ಬಿಡ್ತಾಳೆ ನಾನು ಮೋನೆ ಅಂದಿದ್ದು ಇವರಿಗೆ ಸುಳ್ಳೆ ಬರೋದಕ್ಕೆ ಇನ್ನಷ್ಟು ಟೈಮ್ ಬೇಕಾಗುತ್ತೆ ಒಂದು 2 2.5 ಗಂಟೆ ಬೇಕಮ್ಮ ಸುಳ್ಳೆ ಬಂದ್ರ ಅಲ್ಲಿ ನಾನು ಎಬ್ಬಿಸ್ತೀರಾ ಹ್ಮ್ ನೀವು ಎದ್ದೋ ಆಗಿದ್ರೆ ನಾನು ಸ್ವಲ್ಪ ಟೈಮ್ ಮಲಗಿನಿದ್ದೆ ಮಾಡಿ ಖಂಡಿತ ಎಬ್ಬಿಸ್ತೀವಿ ಅಲ್ಲಿವರೆಗೂ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ ಆಯ್ತಾ ಥ್ಯಾಂಕ್ ಯು ಎಂದ ಗುರುವಾಯಿರಪ್ಪನೇ ಆಂಡಿ ಗನ್ನಡ ಸಿಂಪ್ಲಿ ಸೂಪರ್ಬ ಏನಂದ ಮೋನೆ ಎಂದಲ್ಲ ಅಮ್ಮೆ ಮುಳುಗಿ ಮುಳುಗಿ ಮೋನೆ चिंते केरळ कळरी पट्टु शुरु माड्तारे बंतु अपाय नन्न मगुगे विजयन हेळ नोड्रि विजयन कनसल हैप्पियागि ड्यूट आड्ता इद्दारे ड्रैवर अण्णा स्वल्प गाड़ी हिंदे तिर्गिस्तीरा हिंदे तिर्गिस्बेका हाउदु नम हिंदे कूतिदारल्ल आंटी कथकली अम्मे अवरु सूर्यदल्लि इळिबेकागित्तु एप्सि अंत हेळि मल्कोंबिट्रु नावु हागे मल्कोंबिट्वि मुळुगिबिट्रे नानु गाडि निंदे तिर्गिस्बिडोकाय्तदा अदेल्ल आगकिल्ल गाडि निल्लिस्तीनि आ अम्मन इल्ले इळिसिबिडि आमेले गोत्तादरे गोत्तागलि बिडि अट्टोत्ति नावु ओंटोगिर्तीवल्ल ಬೇಡಿ ಡ್ರೈವರ್ ಅಣ್ಣ ಪ್ಲೀಸ್ ಹಾಗ್ ಮಾಡಬೇಡಿ ಹೌದು ಸರ್ ಪಾಪ ಒಂಟಿ ಅಬ್ಲೇ ಅಬ್ಲೇ ಗಿಬ್ಲೇ ಅನ್ಬಡಿ ಸ್ವಾಮಿ ತಬಲಾ ಬಜಾಯಿಸ್ ಬಿಡ್ತಾಳ ಆಮೇಕೆ ಡ್ರೈವರ್ ಅಣ್ಣ ನಾನು ಬೇಕಾದ್ರೆ ನಿಮ್ಮ ಕಾಲ್ ಹಿಡ್ಕೋತೀನಿ ಕಂಡವರ ಕಾಲಲ್ಲ ನೀನ್ ಯಾಕೆ ಹಿಡಿತ್ಯಾ ಏನೇನು ಅಲ್ಲಲ್ಲ ನಿಮಗೆ ಇರೋದೇ ಎರಡು ಕಾಲು ಒಂದು ಆಕ್ಸಲರೇಟರ್ ಮೇಲೆ ಇದೆ ಇನ್ನೊಂದು ಕ್ಲಚ್ ಮೇಲೆ ಇದೆ ಎರಡನ್ನೂ ನಾವು ಹಿಡ್ಕೊಂಡ್ಬಿಟ್ರೆ ಬ್ರೇಕ್ ಅನ್ನು ಯಾರು ಒತ್ತೋದು ಅಂದೆ ನೀವು ತಲೆ ಕೆಡಿಸ್ಕೋಬೇಡಿ ವಾಕ್ ಕುಂತ್ಕೊಳ್ಳಿ ಡ್ರೈವರ್ ಅಣ್ಣ ಪ್ಲೀಸ್ ಆ ಆಂಟಿ ನಮಗೆ ತಾಯಿ ಇದ್ದಾಗಲ್ವಾ ನಮ್ಮ ತಾಯಿನ ರಸ್ತೆಯಲ್ಲಿ ಬಿಟ್ರೆ ನಮಗೆ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ ಗೆ ಏನು ಮರ್ಯಾದೆ ಇರುತ್ತೆ ನೀವೇ ಹೇಳಿ ಅಲ್ಲಲ್ಲಲ್ಲ ತಂಗಿಯವ್ವ ನೀ ಜಾಣೆ ಕಣವ್ವ ಸೆಂಟಿಮೆಂಟಲ್ ಸೆಂಟರ್ ಪಾಯಿಂಟ್ ನೈ ಟಚ್ ಮಾಡ್ಬಿಟ್ಟಲ್ಲವ ನೀನು ಡ್ರೈವರ್ ಅಣ್ಣ ಪ್ಲೀಸ್ ಆಯ್ತು ಆಯ್ತು ಗಾಡಿ ತಿರುಗಿಸ್ತೀನಿ ಥ್ಯಾಂಕ್ ಯು ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಕಡೆ ಇದ್ದ ಅಂಗಡಿ ಎಲ್ಲ ಆ ಕಡೆ ತಾನೇ ಹೋಯ್ತು ಮತ್ತೆ ಆ ಕಡೆಯಿಂದ ಈ ಕಡೆ ಹೇಗೆ ಬಂದಿದೆ ಹ ವಾಟ್ ಹ್ಯಾಪೆನ್ಡ್ ಏನಾಯ್ತು ಏನಿಲ್ಲ ನೀ ತಾಚ್ಕೋ ಮಲಯ ಮಲಯ ಏನಯ್ಯ ಇದು ಗಣಪತಿಪುರಕ್ಕೆ ಹೋಗ್ತಾ ಇದ್ದ ಬಸ್ ವಾಪಸ್ ಯಾಕೆ ಮೈಸೂರು ಕಡೆ ಹೋಗ್ತಾ ಇದೆ ಕಟ್ಟ ಮಾತಾಡಬೇಡ ಅತ್ರ ಬಾ ಈಗ ಹೇಳ್ತೀನಿ ಯಾಕೆ ಅಂತ ನಿನ್ನನ್ನ ಯಾರು ಬೇಕಾದರೂ ಸುಲಭವಾಗಿ ಏಮಾರ್ಸ್ ಬಿಡಬಹುದು ನೀನು ಏಮಾರ್ ಬಿಡ್ತೀಯ ಅಯ್ಯ ಬಂದ್ಬಿಡ್ತಾ ಕೋಪ ಬಂದ್ಬಿಡ್ತಾ ಗಾಡಿ ನಿಂತಿದ್ದು ಕೋಪಕ್ಕಲ್ಲ ಸುಳ್ಳೆ ಬಂತ ನೋಡು ಹೌದು ಸುಳ್ಳೆ ಬಂದ್ಬಿಡ್ತು ಆಂಟಿ ಆಂಟಿ ಅಮ್ಮೆ ಸುಳ್ಳೆ ಬಂತು ಸುಳ್ಳೆ ಬಂದ್ಬಿಡ್ತಾ ಮರಿದೆ ಅಜ್ಜಿದ್ರಲ್ಲ ತುಂಬಾ ಥ್ಯಾಂಕ್ಸ್
No problem. ಎಲ್ಲಿ ಇದೆ ನಿಮ್ಮ ಲಗೇಜು? ನಿಧಾನವಾಗಿ ಇಳಿರಿ. ಇಳಿಯೋದಾ? ನಾನು ಹಾಗೆ ಇಳಿಬೇಕು? ಅಲ್ಲ ಸುಳ್ಳಿಯ ಬಂದ್ರೆ ಎಫ್ಸಿ ಅಂದ್ರಲ್ಲ ಅಲ್ಲಿ. ಓ ಅದಾ? ಡಾಕ್ಟರ್ ನನಗೆ 3 ಗಂಟೆಗೆ ಒಂದ್ಸತಿ ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರು. ಮಲಗಿಬಿಟ್ರೆ ಡೈನ್ ನೋಡಕ್ಕೆ ಆಗಲ್ಲ. ಸುಳ್ಳಿಯಗೆ ಅಲ್ಲಿಂದ 3 ಅವರ್ ಜರ್ನಿ. ಸುಳ್ಳಿಯದಲ್ಲಿ ಎಫ್ಸಿ ಇದ್ರಲ್ಲ. ತುಂಬಾ ಥ್ಯಾಂಕ್ಸ್. ಎಂದೆ ಗುರುವಾಯಿರಪ್ಪನೇ. ಸುಳ್ಳಿ ಆಂಟಿ ಇಳಿದ್ರ ಆ ಮಲ್ಲಯ್ಯ ಇಳಿದಾಯ್ತು. ರೈಟ್ ರೈಟ್. ಸ್ವಾಮಿ ನೀವು ಮಲ್ಕೊಳ್ಳಿ. ಮಲ್ಕೊಳ್ಳದ ಈ ಪೀಡೆ ನಮ್ಮನ್ನ ಮಲ್ಗಕ್ ಬಿಟ್ರೆ ತಾನೆ ಇವನು ಮಲ್ಗಲ್ಲ ನಮ್ಮನ್ನು ಮಲ್ಗಕ್ ಬಿಡಲ್ಲ. ಮಲ್ಕೊಳ್ಳ ಕತ್ತೆ. ಹೌದು ಮನೇಲೂ ಇದೇ ಪ್ರಾಬ್ಲಮ್. ಕೋಪಿಸ್ಕೋಬೇಡಿ, ಸುಮ್ನೆ ವಿಷಯ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಸುಮ್ನೆ ಮಲ್ಕೊಳ್ಳೋ ಕತ್ತೆ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಮಗು ನಗರಿ ಕತ್ತೆ ಪೀಡೆ ಅಂತ ಬೈತಾ ಇದೀರಾ? ಮಕ್ಕಳು ಹಾಗೆಲ್ಲ ಬೈಬಾರದು, ಮಕ್ಕಳು ದೇವರ ಸಮಾನ. ನಮಗ್ ಗೊತ್ತು. ಏಯ್ ಮಲ್ಕೊಳ ನೋಡಿ, ನಮ್ಮ ಮಗುನ ಹೇಗ್ ನೋಡ್ಕೋಬೇಕು ಅಂತ ನೀವು ನಮಗ್ ಕಲಿಸ್ಕೊಡ್ಬೇಕಾಗಿಲ್ಲ. ಯಾಕೆ ಕಲಿಸ್ಕೊಡ್ಬಾರ್ದು? ಗೊತ್ತಿಲ್ದವ್ರನ್ನ ಕಲಿಸ್ಕೊಡ್ರಿ, ಏನ್ ತಪ್ಪು? ಕಲ್ಸೆ ಕಲಿಸ್ಕೊಡ್ತೀವಿ. ಕಲಿಸ್ತೀರಾ? ಕಲ್ಸಿ. ನೀವೇನ್ ಕಲಿಸ್ತೀರಾ ಅಂತ ನಾವಿಬ್ರು ನೋಡ್ತೀವಿ. ಅವನ್ಗೇನು ಅವ್ರ ಅಪ್ಪನಿಗೂ ಕಲಿಸ್ಕೊಡ್ತೀವಿ. ಅಲ್ಲಿ ಲಿಲ್ಲಿ ಪುಟ್ಟ, ನನ್ ಬಂಗಾರ, ನನ್ ರಾಜ. ತಾಚಿ ಮಾಡತ್ತಾನೆ ಬಂಗಾರ? ಎಲ್ರೂ ತಾಚಿ ಮಾಡ್ತಿದಾರಲ್ವಾ, ಸುಮ್ನೆ ಯಾಕೆ ಅಪ್ಪ ಅಮ್ಮನ ಹತ್ರ ಬಯಸ್ಕೊತೀಯ ನೀನು? ಅಲ್ಲೇನ ರಜ ಲೇ ಬಂಗಾರ. ಹೌದು, ನಿಮ್ಮಪ್ಪ ಅಮ್ಮ ಯಾಕೆ ಯಾವಾಗಲೂ ಹೆಲ್ಮೆಟ್ ಹಾಕೋತಾರೆ ಹೇಳು ರಜ. ನಿಮ್ಮ ಅಯ್ಯೋ ನನಗೇನು, ನನ್ನ ಇಡೀ ವಂಶದವ್ರಿಗೆ ಅರ್ಥ ಆಯ್ತು. ಎತ್ಕೊಳ್ರಿ ಎತ್ಕೊಳ್ರಿ ನಿಮ್ ಮಗ. ಏಯ್ ಮಗ ಮಗ ತುಂಬ ಕೂತ್ಕೊಳ್ಳ ಪೀಡೆ ಅತ್ತಿ ನೋಡು. ಅಯ್ಯೋ ಯಾರೀ ಮಗುಗ್ ಜನ್ಮ ಕೊಟ್ಟಿದ್ದು? ತತ್ತೇರಿಕೆ, ಯಾಕೆ ಆ ಮಗುನ ಹೀಗೆ ಪೀಡಿಸ್ತಾ ಇದ್ದೀರಾ? ಪಾಪ ಚಿಕ್ಕ ಮಗು. ಚಿಕ್ಕ ಮಗುನ? ಆ ಚಿಕ್ಕ ಮಗುನ ಒಂದ್ಸಾರಿ ಎತ್ಕೊಂಡ್ ನೋಡಿ, ಎಲ್ಲ ದೊಡ್ಡದಾ ಬಿಡುತ್ತೆ ನನ್ಗಾದಾಗೆ. ಅಲ್ರಿ ಹೆಲ್ಮೆಟ್, ನಿಮ್ ಮಗ ಹಿಂಗ್ಯಾಕ್ ಆಡ್ತಾನ? ನಿಮ್ ಅಂತಂದಾಗ ಯಾರ್ಗಾರ ಈ ಬ್ಯಾನಿ ಇತ್ತೇನೆ? ಅದೊಂದ್ ದೊಡ್ಡ ಕತೆ. ಓ ಮೆಗಾ ಸೀರಿಯಲ್ ಅದನ್ನೊಂದು 13 ಎಪಿಸೋಡ್ ಮಾಡಿ ಗಣಪತಿಪುರ ಮುಟ್ಟೋದ್ರಾಗ ಹೇಳ್ರಲ್ಲ. ಹೇಳ್ತೀವಿ, ಇವನು ಹುಟ್ಟದಾಗಿಂದ ಒಂದ್ಸಲನು ಅತ್ತಿಲ್ಲ. ಅದಕ್ಕ ಊರವ್ರಿಗೆಲ್ಲ ಅಳಕಚ್ಚನ ಮಗ ಇವ. ಇವನ್ ಯಾವತ್ ತಳ್ತಾನೋ ಅವತ್ ಸರಿ ಹೋಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಏಯ್ ಸುಂದರ, ಪಾಪಿ ಮುಂಡೆದೆ, ಪಿಶಾಚಿ ಮುಂಡೆದೆ, ರಾಕ್ಷಸ ಮುಂಡೆದೆ, ಒದಾಕ್ಬಿಡ್ತೀನಿ ನೋಡು ಸುಂದರ. ವಾಟ್ ಹ್ಯಾಪೆಂಡ್? ಏನಾಯ್ತು ಅಂತ ಆ ಮಗುನ ಇಷ್ಟು ಬೈತಾ ಇದ್ದೀರಾ? ಮಗುನ ಅದು ಮಗು ಕಾಣಿಸೋ ಮೃಗ, ಅದು ಒಂದ್ಸಲಿ ಮುದ್ದು ಮಾಡಿ ನೋಡಿ ಅರ್ಥ ಆಗುತ್ತೆ. ಬೇದಿ 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 ಬೇದಿನ. ಹೀಗಾಗಲೇ ನಂಗೆ ಎಲ್ಲ ಅರ್ಥ ಆಗಿದೆ. ಅರ್ಥ ಆಗಿದೆ ತಾನೆ, ಮಲ್ಕೊಳ್ಳಿ ಸುಮ್ಮನೆ ಪಾಚ್ಕೊಳ್ರಿ.